ಸ್ವಲ್ಪ ರಿಯಲಿಸ್ಟಿಕ್ ಆಗಿ ಕಲರ್ಫುಲ್ ಆಗಿ ಹೇಳಬೇಕು ಅಂದ್ರೆ ಅರುಣ್ ರವರು ರಾಮ್ ಪ್ರಸಾದ್ ರವರ ಮಗ, ತನ್ನ ತಂದೆಯ ಕನಸುಗಳನ್ನು ಕೇಳಿದ್ದ ನೋಡುತ್ತಿದ್ದ ಮಗ. ಆದರೆ ತನ್ನ ವಿದ್ಯಾಭ್ಯಾಸ ನಡೆಸುತ್ತಿದ್ದಾಗಲೇ ಸಿನಿ ಪ್ರಪಂಚ ಅವರನ್ನು ಆಕರ್ಷಿಸಿತು. ಆದರೆ ಪ್ರಸಾದ್ ರವರ ವಿಚಾರವೇ ಬೇರೆ ಇತ್ತು. ತಮ್ಮ ಪರಿಶ್ರಮದಿಂದ ಕಟ್ಟಿದ ಅಶ್ವಿನಿ ರೆಕಾರ್ಡಿಂಗ್ ಕಂಪನಿಯ ವಾರಸುದಾರನಾಗಿಸಲು ಬೇಕಾದ ಪೂರ್ವ ಸಿದ್ಧತೆಗಾಗಿ ಚೆನ್ನೈನ SRM ಯೂನಿವರ್ಸಿಟಿಯಲ್ಲಿ ಎಲೆಕ್ಟ್ರಾನಿಕ್ ಮೀಡಿಯಾ ಬಗ್ಗೆ ಅಭ್ಯಾಸ ಮಾಡಿಸುತ್ತೆ. ಆದರೆ ಅಲ್ಲಿ ಆಗಿದ್ದೇ ಬೇರೆ. ಅಲ್ಲೊಂದು ಶಾರ್ಟ್ ಫಿಲ್ಮ್ನಲ್ಲಿ ಆಕ್ಟ್ ಮಾಡಿ ಅವಾರ್ಡ್ ತಗೊಂಡು ನಟನೆಯ ರುಚಿ ಹೆಚ್ಚಿಸಿಕೊಂಡ ಅರುಣ್ ಬೆಂಗಳೂರಿಗೆ ಬಂದ ಮೇಲೆ ಹೇಳಿದ ಮಾತು, ನಾನು ಕಲಾವಿದನಾಗ್ತೀನಿ. ಮಗನ ಆಸೆಯಂತೆ ಅವನನ್ನು ಕಲಾವಿದರನ್ನಾಗಿಸಲು ನಿಶ್ಚಯಿಸಿದರು. ಅಲ್ಲಿಂದ ಯೋಜನೆಗಳು ಪ್ರಾರಂಭವಾಯಿತು. ಹಂತ ಹಂತವಾಗಿ ತಮ್ಮ ಯೋಜನೆಯಂತೆ ದೀನಾಸುನಲ್ಲಿ ಅಭಿನಯದ ಪಾಠಗಳನ್ನು ಕಲಿಯಲು ಅವರನ್ನು ಕಳುಹಿಸಿಕೊಟ್ಟರು. ಅತಿ ಕಷ್ಟವಾದ ಕಲರಿ ಪಟ್ಟು ಕಲೆಯನ್ನು ಕಲಿಯುವುದಕ್ಕೆ ಎರ್ನಾಕುಲಂಗೆ ಕಳಿಸಿದರು. ದೇಹ ಹುಳಿಗೊಳಿಸಲು ಶ್ರೀನಿವಾಸ ಗೌಡ ಅವರಿಂದ ತರಬೇತಿ ಕೊಡಿಸಿದರು. ಹೀಗೆ ಒಬ್ಬ ಪೂರ್ಣ ಕಲಾವಿದನಾಗಲು ಬೇಕಾದ ಎಲ್ಲ ರೀತಿಯ ತರಬೇತಿಗಳನ್ನು ಕೊಡಿಸಿದರು. ಹೀಗೆ ಹಂತ ಹಂತವಾಗಿ ಅರುಣ್ ರಾಮ್ಪ್ರಸಾದ್ ಬೇರೆ ಬೇರೆ ರೀತಿಯ ತರಬೇತಿಗಳನ್ನು ಪಡೆದು ಕಲಾವಿದನಾಗಿ ಇದೀಗ ನಿಮ್ಮ ಮುಂದಿದ್ದಾರೆ. ಎಲ್ರಿಗೂ ನಮಸ್ಕಾರ. ಈ ವೇದಿಕೆ ತುಂಬ ಹೊಸದು, ತುಂಬ ನಾಟಕಗಳು ಮಾಡಿದ್ದೀನಿ, ಬಟ್ ಇಲ್ಲಿ ಬಂದರೆ ಯಾಕೋ ಅಂದ್ಕೊಂಡಿದ್ದು ಮಾತಾಡೋಕ್ಕಾಗುತ್ತೋ ಇಲ್ಲೋ ಗೊತ್ತಿಲ್ಲ. ಬಟ್ ಎಸ್, ಗಾರ್ಗ ಲಕ್ ಬೈ ಚಾನ್ಸ್ ಅಂತ ಹೇಳ್ಬೋದು ಈ ಫಿಲಮ್ಗೆ. ಇಟ್ ಆಲ್ ಸ್ಟಾರ್ಟೆಡ್, ಎಕ್ಸ್ಪೆಕ್ಟೇ ಮಾಡೋಕ್ಕಾಗಿಲ್ಲ ಲೈಕ್ ಹೌ ಇಟ್ ವಿಲ್ ಸ್ಟಾರ್ಟ್ ಅಂತ. ಶಶಿ ಒಂದು ಮೂರ್ನಾಲ್ಕು ದಿನ ಆಫೀಸ್ಗೆ ಹೋಗಿರಲಿಲ್ಲ. ಲೈಕ್ ಐ ವಾಸ್, ಗೊತ್ತಾಗ್ತಾಯಿತ್ತು ಶಶಿ ಅಂತ ಒಂದು ಹುಡುಗ ಬಂದಿದ್ದಾನೆ, ಫಿಲಮ್ ಡೈರೆಕ್ಷನ್ಗೇನೋ ಹೇಳ್ತಾನೆ, ಕತೆ ಹೇಳ್ತಾನೆ, ಹಂಗೆ ಹಿಂಗೆ. ದೆನ್ ಒನ್ ಡೇ ನೈಟ್ ಲೈಕ್ ಯಾವಾಗ ಸ್ಟೋರಿ ಶಶಿಯ ಜೊತೆ ಓಕೆ ಆಯಿತು ಅಲ್ಲಿವರೆಗೂ ನನಗೂ ಶಶಿಗೂ ಕಾಂಟ್ಯಾಕ್ಟ್ ಇರಲಿಲ್ಲ, ನಾನು ಮಾತಾಡಿರಲಿಲ್ಲ. ಅವತ್ತೊಂದು ದಿನ ರಾತ್ರಿ ಅಪ್ಪ ಮಾತಾಡ್ತಿದ್ರು, ಫಿಲಮ್ದು ಸ್ಟೋರಿ ಬಗ್ಗೆ ಹೇಳ್ತಿದ್ರು, ಕ್ಯಾರೆಕ್ಟರ್ ಬಗ್ಗೆ ಹೇಳ್ತಿದ್ರು, ಕ್ಯಾರೆಕ್ಟರ್ ಹೆಂಗಿರುತ್ತೆ ಅಂತ. ಆ ಕ್ಯಾರೆಕ್ಟ್ರು ಲೈಕ್ ವೆನ್ ಯು ವಾಸ್ ಡಿಸ್ಕಸಿಂಗ್, ಯು ವಾಸ್ ಟೆಲಿಂಗ್ ಕಾಸ್ಟಿಂಗ್ ಯಾರನ್ನ ಮಾಡಬೇಕು, ಯಾರನ್ನ ಹಾಕೋಬೇಕು ಆ ಥರ. ಸೊ ಅದಾದಮೇಲೆ ನೆಕ್ಸ್ಟ್ ಡೇ ನಾನು ಶಶಿ ಹೊರಗಡೆ ಮೀಟ್ ಮಾಡಿದ್ದು.
ಐ ವಾಸ್ ಅಬೌಟ್ ಟು ಗೋ ಟು ದ ಜಿಮ್, ವಿ ಜಸ್ಟ್ ಎಕ್ಸ್ಚೇಂಜ್ ಫ್ಯೂ ವರ್ಡ್ಸ್ ಹಿಂಗೆ ಹಿಂಗೆ. ಕಾಸ್ಟಿಂಗ್ ಬಗ್ಗೆ ಮಾತಾಡೋಕೆ ಅಪ್ಪ ಹತ್ರ ಹೋಗ್ತೀನಿ ಅಂತ ಹೇಳಿದ್ದ, ಎಲ್ಲ ಆಗಿತ್ತು. ಜಿಮ್ಮಲ್ಲಿದ್ದೆ, ಅಪ್ಪ ಫೋನ್ ಮಾಡಿದ್ರು, ಪುಟ ಆಯ್ತಾ ವರ್ಕೌಟ್ ಅಂದರು. ಹಾಂ ಬರ್ತಾ ಇದ್ದೀನಿ, ಆಫೀಸ್ ಬಾ ಡೈರೆಕ್ಟ್ ಆಗಿದ್ದರು. ಸೊ ಐ ಜಸ್ಟ್ ವೆಂಟ್. ಶಶಿ ಇಲ್ಲಿ ಕೂತಿದ್ದ, ಪಕ್ಕದಲ್ಲಿ ರಾಜೀವ್ ಇದ್ದ, ಅಪ್ಪ ಅಲ್ಲಿದ್ದರು. ಅಪ್ಪ ಇಸ್ ಲೈಕ್, ಕತೆ ಎಲ್ಲ ಆಗಿದೆ, ತುಂಬ ಚೆನ್ನಾಗಿ ಬಂದಿದೆ, ಎಲ್ಲ ಲಾಕ್ ಮಾಡ್ಬೋದು, ವಿಲ್ ಸ್ಟಾರ್ಟ್ ದ ಪ್ರಾಜೆಕ್ಟ್. ಹಾಂ ಮಾಡೋಣ ಮಾಡೋಣ, ನೀನೇ ಇರು. ಸೀರಿಯಸ್ಲಿ, ನನಗೊಂದು ಕತೆ ಆ್ಯಕ್ಚುಲಿ ಓಕೆ ಮಾಡಿದ್ರು. ಆ ಕತೆ ಹೆಂಗೆ ಅಂತಂದರೆ, ಬೆಂಗಳೂರು ಹುಡುಗ ಕಾಲೇಜಲ್ಲಿ ಫೇಲ್ ಆಗಿರ್ತಾನೆ, ಆವಾಗ ಆವಾಗ ಅಟೆಂಪ್ಟ್ ಬರೆಯೋಕೆ ಹೋಗ್ತಾ ಇರ್ತಾನೆ, ಅಡ್ಡ ಟಿಎಂಬಿಲಿ ಅಡ್ಡ ಹಾಕೊಂಡು ಹುಡುಗರ ಜೊತೆ ಮಾಮ ಮಚ್ಚ ಅಂತ ಮಾತಾಡ್ಕೊಂಡು, ಈ ಥರ ಒಂದು ಕ್ಯಾರೆಕ್ಟರ್ ಇತ್ತು. ನಾನು ಅದಕ್ಕೆ ಪ್ರಿಪೇರ್ ಆಗಿದ್ದೆ, ಬೆಂಗಳೂರು ಹುಡುಗ ಅಲ್ವಾ, ತುಂಬ ಕ್ಲೋಸಾಗೆ ಸೂಟ್ ಆಗುತ್ತೆ ನನಗೆ. ಸೊ ಬಟ್ ದಿಸ್ ಕ್ಯಾರೆಕ್ಟರ್ ಒಬ್ಬ ರೈಟರ್, ಸೊಫಿಸ್ಟಿಕೇಟೆಡ್ ರೈಟರ್. ನಾನು ನಾನಾ ಅಂತಂದೆ. ಹೌದಪ್ಪ ನೀನೆ. ಅಲ್ಲ ಇವಾಗ ಹೇಳಿದ್ರೆ ಹೆಂಗೆ ಅಂದರೆ, ನಿನಗೆ ತಾಂಬೂಲ ಕೊಟ್ಟು, ಶಾಸ್ತ್ರ ನೋಡಿ, ಟೈಮ್ ನೋಡಿ ನಿನಗೆ ಹೇಳಬೇಕಾಗಿತ್ತಾ ಅಂತಂದರು. ಇಲ್ಲ ಸರಿ ಮಾಡೋಣ. ಸೊ ದಟ್ಸ್ ಹೌ ದಿಸ್ ಸ್ಟಾರ್ಟೆಡ್. ಆ ಒಂದು 8 months ಆಫ್ ಪ್ರಿಪ್ರೇಷನ್ ಫಾರ್ ದಿಸ್ ಮೂವಿ ವಾಸ್ ಸೀರಿಯಸ್ಲಿ ಆ ರೋಲರ್ ಕೋಸ್ಟರ್ ರೈಡ್. ಎವ್ರಿಥಿಂಗ್, ಐ ಡೋಂಟ್ ನೋ ಹೌ ಟು ಪುಟ್ ಇಟ್ ಇನ್ ವರ್ಡ್ಸ್, ಬಟ್ ಅಪ್ಪ ಯಾವಾಗಲೂ ಒಂದು ಮಾತು ಹೇಳ್ತಾರೆ, ನನಗೂ ನನಗೂ ಅವಾಗವಾಗ ಸ್ವಲ್ಪ ಟಗ್ ಆಫ್ ವಾರ್ ಆಗ್ತಾ ಇರುತ್ತೆ ಅದು ಇದು ಬಂದಾಗ. ಲೈ ಇವತ್ತು ಇಲ್ಲಿ ನಿಂತ್ಕೊಂಡು ಅವ್ನ ಮುಂದೆ ಹೇಳ್ತಾ ಇದ್ದೀನಿ, ನಿಂದೊಂದು 7 ಜನ್ಮದ ಪುಣ್ಯ ಕಣ ಅವ್ನು ಸಿಕ್ಕಿದ್ದಾನೆ ನಿನಗೆ ಅಂತಂದ್ರೆ, ನಾನು ಮನಸ್ಸಲ್ಲಿ ಏ ಹೌದು ಹೋಗಯ್ಯ ನನಗೂ ಗೊತ್ತು ಅಂತ ಮನ್ಸಲ್ಲಿ ಅನ್ಕೊಳ್ಳೋದು. ಹೇಳೋಕ್ಕಾಗಲ್ವಲ್ಲ ಡೈರೆಕ್ಟಾಗಿ ಅಪ್ಪ ಅಲ್ವಾ. ಹೌದು ಹೌದು 7 ಜನ್ಮದ ಪುಣ್ಯ ಆಯಿತು ಆಯಿತು ಆಯ್ತು ಅಂತ. ಬಟ್ ಟುಡೇ ಐ ಜಸ್ಟ್ ವಾಂಟ್ ಟು ಟೆಲ್ ಇನ್ ಫ್ರಂಟ್ ಆಫ್ ಹಿಮ್ ದಟ್ ಹೀ ಇಸ್ ಮೈ ಗಿಫ್ಟ್. ಅರುಣ್ ನನ್ನ ಬಗ್ಗೆ ಒಳ್ಳೆ ಮಾತಾಡಿದ್ದು. ಇಲ್ಲಿವರೆಗೂ ಹೆಂಗಿತ್ತು ಅಂದರೆ, ಲೈಕ್ ಸ್ಟಾರ್ಟಿಂಗು ಇವನು ನನ್ನ ಫ್ರೆಂಡ್ ಮಾಡ್ಕೊಳಕ್ಕೆ ಲೈಕ್ ಕರ್ದ, ಓಕೆ ಹಿಂಗೆಲ್ಲ ಆಯಿತು. ಬಟ್ ಅಲ್ಲಿ ಆಗಿದ್ದು ಬೇರೆ, ನಂದು ಮತ್ತು ನಮ್ಮ ಪ್ರೊಡ್ಯೂಸರ್ ಅವ್ರದ್ದು ಬಾಂಡಿಂಗ್ ಜಾಸ್ತಿ ಆಗೋಯಿತು. ಇವ್ರದ್ದು ಕಂಪ್ಲೀಟ್ ಅರುಣ ನೀನು ಹಿಂಗೆ ಮಾಡಬೇಕು ಅಂತಲೇ ಅವ್ರು ನನಗೆ ಕೊಟ್ಟಿದ್ದು. ಸೊ ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಇತ್ತು. ಫಸ್ಟ್ ಆಫ್ ಆಲ್ ನೀನು ಸಮ್ ಕಲ್ತಿದ್ರೆ, ಬಟ್ ನಮ್ಮ ಕ್ಯಾರೆಕ್ಟರ್ ಬೇರೆಯೇ ಕೇಳ್ತಾ ಇತ್ತು. ಸೊ ಹೆಂಗೆ ಅವರು ಕಾಣಿಸ್ತಾರೆ ಅನ್ನೋದೊಂದು ಭಯ ನನಗೂ ಇತ್ತು. ಬಟ್ ಥ್ಯಾಂಕ್ಸ್ ಟು ಅಂಕಲ್ ಅರುಣ್ನ ಸಂಪೂರ್ಣವಾಗಿ ಒಬ್ಬ ನ್ಯೂ ಕಮರ್ ನ್ಯೂ ಬಿನ ಒಬ್ಬ ಡೈರೆಕ್ಟರ್ ಕೊಟ್ಟರೆ ಹೆಂಗೆ ಮಾಡ್ಬೋದು ಹಂಗೆ ಕೊಟ್ಟರು. ನಂಗೆ ಯಾವುದೇ ರೀತಿ ರಿಸ್ಟ್ರಿಕ್ಷನ್ಸ್ ಇರಲಿಲ್ಲ. ಅರುಣ್ ಇಲ್ಲಿವರೆಗೂ ನಾನು ಅವನ ಹೋಗ್ಲಿಲ್ಲ, ಯಾಕಂದರೆ ಹೋಗ್ಲಿದ್ರೆ ನಾನು ಹೇಳಿದ್ದಲ್ಲ ಫ್ರೆಂಡ್ ನಾನು ಬಾ ಮಾಚ ಹೋಗೋಣ ಮೀಟಿಂಗ್ ಹೊಟ್ಟೋಗ್ತಾನೆ, ಅದಕ್ಕೆ ಇವತ್ತು ಇಲ್ಲಿವರೆಗೂ ಅವನು ಹೋಗ್ಲಿಲ್ಲ. ಬಟ್ ಈ ಹ್ಯಾಸ್ ಡನ್ ಇಟ್. ನಾವೇನೇ ಹೇಳಿದ್ರು ತಪ್ಪಾಗುತ್ತೆ, ಯಾಕಂದರೆ ನಾವಿನ್ನೂ ಏನೂ ತೋರಿಸಿಲ್ಲ, ಅವೆಲ್ಲ ನ್ಯೂ ಕಮರ್ಸ್. ಸೊ ಅದನ್ನು ನೀವು ನೋಡಿ ಚೆನ್ನಾಗಿದೆಯೋ ಇಲ್ವೋ, ಚೆನ್ನಾಗಿ ಮಾಡಿದನೋ ಇಲ್ವೋ ಅಂತ ನೀವು ಹೇಳಬೇಕಾಗಿರೋದು. ಸೊ ನಿಮ್ಮ ಎಲ್ಲರ ಸಪೋರ್ಟ್ ಅರುಣ್ ಮೇಲೆ, ನಮ್ಮ ಮೇಲೆ, ನಮ್ಮ ಸಿನಿಮಾ ತಂಡದ ಮೇಲೆ ಕಂಪ್ಲೀಟ್ ಆಗಿರಬೇಕು ಅಂತ ನಾನು ಕೇಳ್ಕೊತೀನಿ. ಪ್ಲೀಸ್ ಸಪೋರ್ಟ್. ಕ್ಯಾಮ್ರಾ ಅಂದ್ರೆ ಏನೂ ಗೊತ್ತಿಲ್ಲ, ಯಾವ ಆಂಗಲ್ ಅಲ್ಲಿ ನಿಂತ್ಕೊಂಡ್ಬಿಟ್ಟು ಏನ್ ಮಾಡ್ಬೇಕು ಏನಂದ್ರೆ ಏನೂ ಗೊತ್ತಿಲ್ಲ. ಅಂಡ್ ಶಶಿ ವಾಸ್ ಆಲ್ವೇಸ್ ಅ ಗ್ರೇಟ್ ಸಪೋರ್ಟ್ ನಮಗೆ, ಸಾಕಷ್ಟು ರಿಹರ್ಸಲ್ ಕ್ಲಾಸಸ್ ಮಾಡಿ. ಅಂಡ್ ಅರುಣ್ ಆಲ್ಸೋ ಈಸ್ ಸೂಪರ್ ಪ್ರೋ ಸ್ಟಾರ್ ಅಂದ್ರೆ ಈಸ್ ಆಲ್ವೇಸ್ ಕರೆಕ್ಟ್ ಇನ್ ಮೆನ್ ಈಸ್ ಲೈಕ್ ಅಂತ ಹಿಂಗಲ್ಲ ಹಿಂಗ್ ಮಾಡು ಹಿಂಗಲ್ಲ ಹಂಗ್ ಮಾಡು ಅಂತ. ಅಂಡ್ ಯಾ ನಿಮ್ಗೆಲ್ಲ ಸಹಕಾರ ಆಮೇಲೆ ಆಶೀರ್ವಾದ ಎಲ್ಲ ಸದಾ ನಮ್ಮೇಲೆ ಇರಲಿ ಅಂತ. The most amazing sets, the beautiful, our choreographer is not here, but our choreographer, 100 dancers, cameramen, blah blah blah, everyone, believe me, it's again a dream. Lot of heroes get this chance to perform like this in front of the camera, but this was the first villain who got a chance to perform in front of the camera, right producer? Thank you. Thank you for believing in me. And believe me, when I came as an actor, I could feel the responsibility was a lot. So then I called up my manager, thoda zyada paisa lena tha. No, jokes apart, when I saw the sets, as an artist, when I walk in and I see what I need to do, I said, my God. Then I said, asked my director, you think I can do this?
He said, yeah, yeah, you can do it, don't worry. I said, yeah, this guy is so cool, yeah. He said, yeah, yeah, I'll do it. So it was winters that time. We were shooting late night, bare body, bare feet. But everyone was standing with each other. That was the best part of this unit. I want to tell you about my cameraman, one of the amazing cameramen. You are really good. And the visuals, you guys will see it on the screen. And then I want to tell you, like, you know, in Kannada industry, I have started my career with a film called Sagar, and our music director, he's always given his voice to me. He's sung songs in the film also, but he's dubbed my voice. So I have a very, very special relation here. So I want to tell you guys, especially all the families who are sitting here, this is something a real entertainment our producer has bought, not only for Kannada industry, but all over India. Right, sir? Congratulations, everybody on the stage, the actress and all the technicians and all the family members sitting here. Congratulations, Ali. Thank you. Thank you so much. Arun Sagar, ಒಂದು ಒಳ್ಳೆಯ ಚಿತ್ರ ಆಗ್ತಿದೆ. ಅದರಲ್ಲಿ ನಾನೊಬ್ಬ ನಟನಾಗಿ ಈ ಚಿತ್ರವನ್ನು ನಟಿಸಿದ್ದೀನಿ. ತುಂಬ ಒಳ್ಳೆಯ ಕೆಲಸನ ನಮ್ಮಿಂದ ತಗೊಂಡಿದ್ದಾರೆ ಡೈರೆಕ್ಟರು. ಅದು ಬಹಳ ಖುಷಿ ಆಗ್ತಿದೆ. ನಿಜವಾಗಿ ಇಡೀ ಕಷ್ಟಪಟ್ಟು ಪ್ರೀತಿ ಇಟ್ಟು ಎಲ್ಲವನ್ನ ಧಾರೆ ತೋರಿದಂಥ ಈ ನಮ್ಮ ಇಂಡಸ್ಟ್ರಿಯ ಪ್ರೊಡ್ಯೂಸರ್ ಇರ್ಬೋದು, ಟೆಕ್ನಿಷಿಯನ್ಸ್ ಇರ್ಬೋದು, ಡೈರೆಕ್ಟರ್ ಇರ್ಬೋದು, ಎಲ್ರಿಗೂ ಒಳ್ಳೆಯದಾಗಲಿ, ಸಿನಿಮಾ ಗೆಲ್ಲಬೇಕು, ಗೆದ್ದೇ ಗೆಲ್ಲುತ್ತೆ. ನಮಸ್ಕಾರ, ಧನ್ಯವಾದಗಳು. ಶಿಷ್ಯ ಒಬ್ಬ ಸಿನಿಮಾ ಮಾಡೋದು ಗುರುವಿಗೆ ತುಂಬ ದೊಡ್ಡ ಹೆಗ್ಗಳಿಕೆ, ತುಂಬ ದೊಡ್ಡ ಖುಷಿ. ಇದರ ಬಗ್ಗೆ ಎಲ್ರಿಗೂ ನಮಸ್ಕಾರ. ಅಂದರೆ ನಮ್ಮ ಜೊತೆಗಿರೋವ್ರಿಗೂ ಸಿನಿಮಾ ಮಾಡೋದಕ್ಕಿಂತ ಮುಂಚೆ ಅವ್ರು ನನ್ನ ಹತ್ರ ಬಂದು ಸೇರಬೇಕಾದ್ರೆ ಹೇಳೋದು ಒಂದೇ ಮಾತು, ನಾನು ಜಾಸ್ತಿ ದಿನ ಅಷ್ಟೇ ಡೈರೆಕ್ಟರ್ ಆಗಿರ್ಬೇಡಿ. ಒಂದೋ ಎರಡೋ ನಿಮ್ಗೇನು ಅನಿಸುತ್ತೆ, ನಿಮಗೆ ತಿಳ್ಕೊಳ್ಳೋಷ್ಟನ್ನು ತಿಳ್ಕೊಂಡು ಡೈರೆಕ್ಟ್ರಾಗಿ ಹೋಗ್ತಾ ಇದೆ ಅಂದರೆ ಹೊಸ ಹೊಸ ಏನು, ಯಾಕೆಂದರೆ ಇಂಡಸ್ಟ್ರಿಯಲ್ಲಿ ಒಂದು 250 ಸಿನಿಮಾ ಬರುತ್ತೆ ಒಂದು ವರ್ಷಕ್ಕೆ, ಅದರಲ್ಲಿ ನಮ್ಮ ಹುಡುಗರೇ ಒಂದು 10 ಜನ ಇದ್ದಾರೆ ಅಂದಾಗ ನಿಜವಾಗ್ಲೂ ನನಗೆ ಖುಷಿ ಆಗುತ್ತೆ. ಹಂಗಾಗಿ ಜಾಸ್ತಿ ದಿನ ಏನು ಇರಬೇಡಿ, ಕಲ್ತ್ಕೊಳ್ಳಿ. ಯಾಕೆಂದರೆ ಇವನು ಬಂದಾಗಲೂ ಎಲ್ಲರಿಗೂ ನಾನು ಪ್ರತಿಯೊಬ್ಬ ಅಸಿಸ್ಟೆಂಟ್ ಡೈರೆಕ್ಟ್ರಿಗೂ ಅದನ್ನೇ ಹೇಳ್ತೀನಿ, ಏನೇನಾಗುತ್ತೋ ಬರೀತಾ ಇರಿ, ಈಗ ಟೈಮ್ ವೇಸ್ಟ್ ಮಾಡಿಬಿಡಿ. ಏನೋ ಒಂದು ಯಾವುದೋ ಒಂದು ಟಿಶ್ಯೂ ಪೇಪರ್ ಸಿಕ್ಕಿದ್ರು ನಿಮ್ಗೇನಾದರೂ ಅನಿಸಿ ಬರೆದಿಟ್ಕೊಳ್ಳಿ, ಯಾವತ್ತಾದರೂ ಒಂದಿನ ಯೂಸ್ ಆಗುತ್ತೆ. ಒಂದು ಡೈಲಾಗ್ ಆಗ್ಬೋದು, ಇಲ್ಲಾಂದ್ರೆ ಯಾವುದೋ ಒಂದು ಒಂದು ಸೀನ್ ಆಗ್ಬೋದು, ಎಲ್ಲ ಯಾವುದೋ ಒಂದು ಕಾರಲ್ಲಿ ಹೋಗ್ತಾ ಇರ್ತೀವಿ. ನಾನು ತುಂಬ ಸತಿ ಹೋಗ್ತಾ ಇರ್ಬೇಕಾದ್ರೆ ಆಟೋದಲ್ಲಿ ಯಾವಾಗಾದರೂ ಒಂದು ಲೈನ್ ಬರೆದಿದ್ರೆ ಅದನ್ನು ಫೋಟೋ ತೆಗೆದಿಟ್ಕೊಂಡಿರ್ತೀನಿ, ಅಂದರೆ ಅಷ್ಟು ಚೆನ್ನಾಗಿ ಬರೆದಿರ್ತಾರೆ. ಅದೇ ಲೈನ್ ಒಂದು ಎರಡು ಲೈನ್ ಇದರಲ್ಲಿ ಯಾವುದರಲ್ಲಿ ಅದ್ದೂರಿಯಲ್ಲಿ ಯಾವುದೋ ಒಂದು ಎರಡು ಲೈನ್ ಹಾಕಿದ್ದೆ. ಅದೇ ರೀತಿ ಎಲ್ಲೆಲ್ಲೋ ಸಿಗ್ತಾ ಇರುತ್ತೆ, ಯಾರು ಒಂದು ಮಾತಾಡ್ತಾ ಇರ್ಬೇಕಾದ್ರೆ, ಇಲ್ಲಾಂದ್ರೆ ಎಲ್ಲೋ ಓಡಾಡ್ತಾ ಇರ್ಬೇಕಾದ್ರೆ, ನೋಡ್ತಾ ಇರ್ಬೇಕಾದ್ರೆ. ಯಾಕೆಂದ್ರೆ ನಾವು ಕೇಳಿದ್ದೆಲ್ಲ ನಾವು ಸಿನಿಮಾ ಮಾಡಬೇಕಾದ್ರೆ ಎಲ್ಲೋ ನೋಡಿದ್ದನ್ನೋ ಕೇಳಿದ್ದಿನೋ ಇಲ್ಲ ಎಲ್ಲೋ ಓದಿದ್ದಿನೋ ಇಲ್ಲಾಂದ್ರೆ ನಮ್ಮ ಜೀವನದಲ್ಲಿ ಅನುಭವಿಸಿದ್ದನ್ನೇ ಸಿನಿಮಾ ಮಾಡೋಕ್ಕಾಗಲ್ಲ. ಅದನ್ನು ಬಿಟ್ಟು ಬೇರೆ ಎಲ್ಲಿಂದನೂ ಏನೂ ಬರಲ್ಲ ನಮ್ಮ ಲೈಫಲ್ಲಿ. ಹಂಗಾಗಿ ಯಾವತ್ತೂ ಟೈಮನ್ನು ವೇಸ್ಟ್ ಮಾಡಬೇಡಿ ಅಂತ ಹೇಳ್ತಾ ಇದ್ದಾರೆ. ಆದರೆ ಸಿನಿಮಾ ಮಾಡೋದು ಜನಕ್ಕೋಸ್ಕರ, ಅದು ಜನಕ್ಕೆ ತಲುಪಬೇಕು, ಜನಕ್ಕೆ ತಲುಪಿಸುವಂತಹ ಕಲೆ ನಾನು ಇವರು ನೋಡೋದಕ್ಕೆ ಬಹುತೇಕ ವಿರಳ, ತುಂಬಾ ವಿರಳ ಜನಕ್ಕೆ ಆ ಒಂದು ಕಲೆ ಗೊತ್ತು. ಇವರು ಸಿನಿಮಾನ ಮಾಡಿದ್ದು ತಲುಪಿಸಿದ ರೀತಿ ನಾನು ಎಲ್ಲರೂ ಕಲಿಸ್ಕೊಂಡು ಏನು ಹಿಂಗೆ ಮಾಡಿದ್ರೆ ಪಬ್ಲಿಸಿಟಿ, ಏನು ಇವರು ಎಲ್ಲಿ ನೋಡೋರು ಅಶ್ವಿನಿ, ಎಲ್ಲಿ ನೋಡೋರು ಜೋಗಿ, ಎಲ್ಲಿ ನೋಡೋರು ಬ್ಯಾನರ್ಗಳಿಗೆ ಕಾಣಿಸ್ತಾರೆ, ಎಲ್ಲಿದ್ರು ಇವ್ರು ಸಿನಿಮಾ ಸುದ್ದಿ ಇದ್ದೇ ಇರೋದು ಇವ್ರ ಸಿನಿಮಾಗಳು ರಿಲೀಸ್ ಆಗುವಾಗ. ಅಂತಹ ಒಂದು ದೊಡ್ಡ ಸಂಸ್ಥೆ, ರೇಡಿಯೋ ಕಂಪ್ನಿಗಳಲ್ಲಿ ಸಿನಿಮಾ ಪ್ರೊಡಕ್ಷನ್ಗಳಲ್ಲಿ ದೊಡ್ಡ ಹೆಸರು, ಬಹಳ ವರ್ಷಗಳ ನಂತರ ಒಂದು ಕಂಬ್ಯಾಕ್ ಸಿನಿಮಾ ಮಾಡ್ತಿದ್ದಾರೆ, ಅದರಲ್ಲೂ ಅವ್ರ ಮಗನ ಇಟ್ಕೊಂಡು ಅರುಣ್ ನನಗೆ ಒಂದು 2-3 ವರ್ಷದ ಪರಿಚಯ. ಸಿನಿಮಾ ಒಟ್ಟಿಗೆ ವರ್ಕೌಟ್ ಮಾಡ್ತಿದ್ವಿ, ವರ್ಕೌಟ್ ಮಾಡೋ ಟೈಮಲ್ಲಿ ಭದ್ರತೆ ನೋಡಿ ಖುಷಿ ಆಗೋದು, ತುಂಬ ಎಫರ್ಟ್ ಹಾಕಿ ಮಾಡಿದ್ದೆ. ನಾನು ಈ ರೀತಿ ನಾನು ರೆಡಿ ಆಗ್ತೇನೆ, ಹಿಂಗೆ ಮಾಡಲೇಬೇಕು, ಈ ಸಿನಿಮಾ ರೀತಿ ಬರಲೇಬೇಕು, ಹಿಂಗೆ ಕಾಣಿಸ್ಕೊಳ್ಳಬೇಕು ಅಂತ ಒಂದಷ್ಟು ಚೇಂಜ್ ಓವರ್ ಎಲ್ಲ ಇದೆ ಸಿನಿಮಾದಲ್ಲಿ, ಅದಕ್ಕೆ ಚೇಂಜ್ ಓವರ್ ತಕ್ಕಂಗೆ ಪ್ರಿಪೇರ್ ಆಗೋದು, ಇವೆಲ್ಲ ನೋಡಿ ಖುಷಿ ಆಗೋದು, ಒಳ್ಳೆಯದಾಗುತ್ತೆ ಎಫರ್ಟ್ಗೆ ಅಂತ ಹೇಳ್ತಿದ್ದೆ ಅಷ್ಟೇ. ಬಟ್ ಈ ನಂತರ ಅಂದರೆ ಇತ್ತೀಚೆಗೆ ಒಂದಷ್ಟು ಸಿನಿಮಾ ಬಗ್ಗೆ ಕೇಳ್ಪಟ್ಟೆ, ನಾನು ಸಿನಿಮಾ ನೋಡೋಕ್ಕೆ ಕಾಯ್ತಾ ಇದ್ದೀನಿ. ಶಶಿ ಸಿಂಗ್ ಒಂದೆಲ್ಲ ಫಸ್ಟ್ ನೋಡಿದ್ದು ಎ ಪಿ ಆಫೀಸಲ್ಲೇ ನೋಡಿದ್ದು, ನಾನು ಎಲ್ಲೋ ನೋಡಿದ್ರಲ್ಲ ಹುಡುಗನ ಅಂತ. ಆಮೇಲೆ ಒಂದು ಸರಿ ಇವ್ರ ಜೊತೆ ಬಂದು ಸಿಕ್ಕಾಗ ಮಾತಾಡ್ತಿದ್ದ ರೀತಿ ನೋಡಿ, ಏನು ಇಷ್ಟು ಕಾನ್ಫಿಡೆನ್ಸ್ ಹುಡುಗಿಗೆ ಹಿಂಗೆಲ್ಲ ಮಾತಾಡ್ತಾರಲ್ಲ ಅಂತ. ಸೊ ಇದೇ ಕಾನ್ಫಿಡೆನ್ಸ್ ಹೀಗೆ ರಿಲೀಸ್ ಆದಾಗೆಲ್ಲ ಇನ್ನೂ ಒಂದಷ್ಟು ಒಳ್ಳೊಳ್ಳೆ ಸಿನಿಮಾಗಳು ಮಾಡೋಂಗಾಗಲಿ, ಈ ಒಂದು ಸಂಸ್ಥೆ ಇನ್ನೂ ಒಂದಷ್ಟು ಜನಕ್ಕೆ ಅನ್ನ ಹಾಕಬೇಕು,
ಆಶ್ರಯ ಕೊಡಬೇಕು, ಆಸರೆ ಆಗಬೇಕು. ಇಡೀ ತಂಡಕ್ಕೆ ಆಲ್ ದಿ ವೆರಿ ಬೆಸ್ಟ್. ಅಂಡ್ ನಮ್ಮ ಗುರೂಜಿ ನನ್ನ ಸಿನಿಮಾ ಒಂದು ಸಿನಿಮಾ ಮ್ಯೂಸಿಕ್ ಮಾಡ್ತಿದ್ದಾರೆ, ಸ್ಪೆಷಲ್ ಮೆನ್ಷನ್, ಅವ್ರು ಯಾವಾಗಲೂ ಸ್ಪೆಷಲ್ ಮೆನ್ಷನ್ ಅವರು ಎಲ್ಲರ ಬಾಯಲ್ಲಿ. ಅವರೊಂದು ಅಂತಹ ಒಂದು ಕಂಪೋಸರ್ ಅವರು ನಮ್ಮ ಸಿನಿಮಾಗೆ, ಸಿನಿಮಾ ಇಂಡಸ್ಟ್ರಿ ಕೊಟ್ಟರು ಕೊಡುಗೆ ಅಪಾರ. ಅಂಡ್ ಅರುಣ್ ಸರ್, ನಮ್ಮ ಮಾಯಬಲ ಸಿನಿಮಾಗೆ ನಾನು ಸೆಟ್ ಹಾಕಿದ್ದೀರಿ, ನಾನು ಸೆಟ್ ಬರೋಕ್ಕಾಗಿಲ್ಲ, ಹೊಟ್ಟೆ ಹೊರ್ಕೊಂಡಿದ್ದೆ. ಅಪ್ರತಿಮ ಕಲಾವಿದ, ನಟ, ರಂಗಕರ್ಮಿ, ತುಂಬ ಪ್ಯಾಷನೇಟ್ ಜನ ಸೇರಿ ಒಂದು ಸಿನಿಮಾನ ಮಾಡಿದ್ದಾರೆ. ಈ ಸಿನಿಮಾ ಗೆಲ್ಲುತ್ತೆ, ಗೆಲ್ಲಬೇಕು. ನಿಮ್ಮ ಆರೋಗ್ಯ ಆಶೀರ್ವಾದ ಇಡೀ ತಂಡದಲ್ಲಿ ಅಂತ ಕೇಳ್ಕೊತೀನಿ. ಧನ್ಯವಾದ.